ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾವು ಉಳಿಸ್ಕೊಳ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಈ ಒಂದು ಭಾರತೀಯ ಜನತಾ ಪಕ್ಷ ಇದೊಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಪಕ್ಷ. ಹಾಗಾಗಿ ಜನ ಕೂಡ ತಮ್ಮ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಒಂದು ಸ್ಥಿರ ಮತ್ತು ಸುಭದ್ರ ಸರ್ಕಾರ ಸುಭದ್ರ ಸರ್ಕಾರವನ್ನ ಇವತ್ತು ರಚನೆ ಆಗ್ಬೇಕು ಅಂತಂದ್ರೆ ಅದು ಬರೀ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಜನ ಇವತ್ತು ಸಾಬೀತು ಮಾಡಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಮತದಾರರು, ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿರ್ತಕ್ಕಂಥ ಎಲ್ರಿಗೂ ನಾನು ನನ್ನ ಶತಶತ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನ ಜನರಿಗೆ ಕೊಡಬೇಕು, ಜನರ ಪರ ಯೋಜನೆಗಳನ್ನು ಇನ್ನೂ ಹೆಚ್ಚೆಚ್ಚು ಜಾರಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಪಕ್ಷದ ಭಾರತೀಯ ಜನತಾ ಪಕ್ಷ ಇವತ್ತು ಅಣಿಯಾಗಿದೆ. ಹಾಗಾಗಿ ತಮ್ಮೆಲ್ಲರ ಬೆಂಬಲ ಸಹಕಾರ ಇದೇ ರೀತಿ ಪಕ್ಷದ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಉತ್ತಮ ಒಂದು ಭದ್ರ ಸುಭದ್ರ ಸ್ಥಿರ ಸರ್ಕಾರವನ್ನು ಯಡಿಯೂರಪ್ಪನವರು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ತಮ್ಮೆಲ್ಲ ಬೆಂಬಲ ಇರಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.